ಮೇಬಿ ಇವಳಿಗೆ ಗೊತ್ತಿಲ್ಲದಿರೋ ಹಾಗೆ ಯಾರೋ ಒಬ್ಬ ಇವಳನ್ನ ಫಾಲೋ ಮಾಡ್ತಿರಬೇಕು. ಡೈರೆಕ್ಟ್ ಆಗಿ ವಿಷಯ ಹೇಳೋದಕ್ಕಾಗದೆ ಈ ತರ ಆಟ ಆಡ್ಸ್ತಿದ್ರು ಆಡ್ಸಿರಬಹುದಲ್ವಾ? ಈ ತರ ಎಷ್ಟು ಜನ ನೋಡಿಲ್ಲ ಪಾಗಲ್ ಪ್ರೇಮಿಗಳು. ಆ ತರ ಎಲ್ಲ ಪ್ರೀತಿ ಮಾಡೋರು ಇರ್ತಾರ? ಯಾಕೆ ಬಂದಿರಲ್ಲಮ್ಮ, ಈ ತರ ಅನಾಮಿಕ ಲೆಟರ್ಗಳು ಕಾಲೇಜಲ್ಲಿ ನನಗೂ ಎಷ್ಟೋ ಬಂದಿತ್ತು. ಇವನು ಆ ತರದ್ದೇ ಯಾರೋ ಇರ್ತಾನಮ್ಮ. ನೀನ್ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡ. ಪಾಪ ಅನಿಕೇತ್ ಅವರು ಮತ್ತೆ ಬಾಬಾನು ಎಷ್ಟು ಗಾಬರಿ ಆಗ್ಬಿಟ್ರು. ಇದು ಗಾಬರಿ ಆಗೋಂತ ವಿಷಯನೇ ನಮ್ರತ. ಹಾಗಾದ್ರೆ ಇದು ಪಕ್ಕ ಆ ದಿನಕರ್ ಕೆಲಸನೇ ಕಣ. ಏನಾಯ್ತು ಅಕ್ಕ, ಯಾಕೆ ಕೂತ್ಬಿಟ್ಟೆ? ನಾವು ಟ್ರ್ಯಾಪ್ ಆಗ್ಬಿಟ್ವಿ ಅಮ್ಮು, ನಾವು ಮತ್ತೆ ಟ್ರ್ಯಾಪ್ ಆಗ್ಬಿಟ್ವಿ. ಆ ಚಿಕ್ಕಪ್ಪ ನಮ್ಮನ್ನ ಮತ್ತೆ ಸಿಕ್ಕಾಕ್ಸ್ಬಿಟ್ರು. ಏನೇ ಹೇಳ್ತಿದ್ಯಾ ನೀನು? ನಿನ್ನ ಮದುವೆ ಮಾಡ್ಕೊಡ್ಬೇಕು ಅಂತ ಆ ದಿನಕರ್ ಚಿಕ್ಕಪ್ಪನ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದಾನಂತೆ ಅಮ್ಮು. ಅಹಲ್ಯ ಇವತ್ತಾಗಿದ್ದ ಇನ್ಸಿಡೆಂಟ್ ಇಂದ ತುಂಬಾನೇ ಬೇಜಾರಾಗಿದ್ದಾಳೆ ಕಣ್ರು. ನಮ್ರತನ ರೂಮಲ್ಲಿ ಮಲಗ್ತೀನಿ ಅಂತ ಹೋಗಿದ್ಲು, ಆದರೆ ಯಾಕೋ ನನ್ನ ಮನಸ್ಸು ತಡೀಲಿಲ್ಲ. ಅದಕ್ಕೆ ಅವಳನ್ನ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗಿದ್ದೆ. ಪಾಪ ಅವಳ ಫ್ಯಾಮಿಲಿಗೆ ಏನಾದರೂ ತೊಂದರೆ ಆದರೆ ತುಂಬಾನೇ ತಲೆ ಕೆಡಿಸ್ಕೋತಾಳೆ. ಅನಿ, ನಮ್ಮ ಸಾಕು ಅಹಲ್ಯ ಅಕ್ಕನ ತುಂಬ ಹಚ್ಕೊಂಡು ಬಿಟ್ಟಿದ್ದಾನೆ ಕಣೋ. ನಮ್ರತಾ ವಿಷಯದಲ್ಲಿ ಅಹಲ್ಯ ಅಕ್ಕ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಅಂತ ನಮ್ ಸಾಕುಗೆ ನಿದ್ದೆ ಮಾಡೋದಕ್ಕಾಗಿಲ್ಲ. ಆದ್ರೆ ನಾವು ಅಹಲ್ಯ ಅಕ್ಕ ತಪ್ಪು ಮಾಡ್ತಿದ್ದಾರೆ ಅಂತ ಸಾಧಿಸೋದಕ್ಕೆ ಹೊರಟಿದ್ದೀವಿ. ನಮ್ ಸಾಕುಗೆ ಎಷ್ಟು ಹರ್ಟ್ ಆಗ್ಬೇಡ. ತನ್ನ ಹೆಂಡತಿ ಇಷ್ಟು ದಿನ ತನ್ನ ಜೊತೆ ಇದ್ಕೊಂಡು ಮೋಸ ಮಾಡ್ತಿದ್ಲು ಅಂತ ಗೊತ್ತಾದ ಕ್ಷಣ ಅವನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ ಕಣೋ. ಹಾಗಂತ ನಾವು ಸುಮ್ಮನಿದ್ರೆ ಅಣ್ಣಂಗೆ ಅವರು ಮೋಸ ಮಾಡ್ತಾರೆ. ಅವನಿಗಷ್ಟೇ ಅಲ್ಲ ಕಣೆ, ನಮ್ ಇಡೀ ಮನೆಗೆ ಮೋಸ ಮಾಡ್ತಾರೆ. ಅದ್ ನಿಜಾನಿ, ಆದ್ರೆ ನಮ್ಗಿಂತ ಜಾಸ್ತಿ ಕಾಡೋದು ನಮ್ ಸಾಕುಗೆ ಅಲ್ವಾ? ಈ ಮೋಸನ ಬಯಲಿಗೆ ತರದೆ ಬೇರೆ ದಾರಿ ಇದೆಯಾ ನಮ್ಗೆ? ಇದೆ, ಆದ್ರೆ ಅದ್ ವರ್ಕೌಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನನ್ನ ಹತ್ರ ಒಂದ್ ದಾರಿ ಇದೆ, ನಾವ್ ಯಾಕದನ್ನ ಟ್ರೈ ಮಾಡಬಾರ್ದು? ಬೇರೆ ದಾರಿನ? ಬೇರೆ ದಾರಿ ಯಾವುದೇ ಇದೆ ಇಲ್ಲಿ? ಅಹಲ್ಯ ಅಕ್ಕ ಈ ಮನೆ ಸೊಸೆ, ಅವ್ರು ಬೇರೆ ಯಾರೋ ಹೊರಗಿನವ್ರಲ್ಲ. ಏನ್ ಸಿನಿಮಾ ನಡೀತಿದ್ಯೇನೆ ಇಲ್ಲಿ? ನೀನ್ ಪ್ರಯತ್ನ ಪಡ್ದ ತಕ್ಷಣ ಅದಕ್ಕೆ ಬದಲಾಗ್ಬಿಡೋದಕ್ಕೆ? ಸಿನಿಮಾ ಅಲ್ಲ ಕಣೆ, ಇದು ನಿಜ ಜೀವನ. ಅದಕ್ಕೆ ಗೊತ್ತಿದ್ದೇ ಹೀಗೆ ಮಾಡ್ತಿದ್ದಾರೆ. ಆಕ್ಚುಲಿ ಅವ್ರು ನಮ್ಮೆಲ್ಲರಿಗಿಂತ ಜಾಸ್ತಿನೇ ಬುದ್ಧಿವಂತರು. ದಡ್ರನ್ನ ತಿದ್ಬೋದು, ಬುದ್ಧಿವಂತರನ್ನಲ್ಲ. ಅದ್ ಹಾಗಲ್ಲ ಅನಿ, ಅಹಲ್ಯ ಅಕ್ಕಂಗೆ ನಮ್ ಸಾಕು ಅವ್ರನ್ನ ಎಷ್ಟು ಸೀರಿಯಸ್ ಆಗಿ ಪ್ರೀತಿಸ್ತಿದ್ದಾನೆ ಅಂತ ಇನ್ನೂ ಅರ್ಥ ಆಗಿಲ್ಲ. ಮಾವ, ನಿಮ್ಗೆ ನಮ್ ಫ್ಯಾಮಿಲಿ ಅಷ್ಟು ಚೆನ್ನಾಗಿ ಗೊತ್ತಾ? ಹೇಗೆ ಅಂಕಲ್? ನಮ್ ಮೂಲಕನೇ ಗೊತ್ತಿರುತ್ತೆ. ಅಷ್ಟೇನಾ? ಮಾವ ನಮ್ಮ ಫ್ಯಾಮಿಲಿ ಫೋಟೋ ನೋಡಿದಾಗೆಲ್ಲ ಎಮೋಷ್ನಲ್ ಆಗ್ತಿದ್ರಲ್ಲ, ಅದಕ್ಕೆ ಕೇಳಿದೆ. ಮೇ ಬಿ ಅವ್ರಿಗೆ ಈ ಫೋಟೋ ನೋಡಿ ಏನೋ ನೆನಪಾಗ್ತಿರ್ಬೇಕು, ಅಥವಾ ನಾನು ನನ್ನ ಕುಟುಂಬನ ಬಿಟ್ಟು ಹೋಗಿದ್ದೆ ಅನ್ನೋದು ನೆನಪಾಗಿ ನೋವಾಗ್ತಿರ್ಬೇಕು. ಈ ಪತ್ತೆದಾರಿ ಎಲ್ಲ ಬೇಡ, ಇದಕ್ಕಿಂತ ಅದೇ ಒಳ್ಳೇದು. ಏನ್ ಗೊತ್ತಾ, ಅಮ್ಮ ನೆನ್ನೆ ಹೇಳ್ತಿದ್ರು, ಪ್ರೀತಿಗೆ ಎಂತದನ್ ಬೇಕಾದರೂ ಬದಲಾಯಿಸೋ ಶಕ್ತಿ ಇದೆಯಂತೆ. ಹುಲಿಗೆ ಹುಲ್ ತಿನ್ನು ಅಂತ ಹೇಳ್ದಂಗೆ ಇರುತ್ತೆ ಇದು. ನೆನ್ನೆ ಅಷ್ಟೆಲ್ಲ ಹೇಳಿದ್ನಲ್ಲೇ, ಅರ್ಥ ಆಗಿಲ್ವಾ ನಿಮಗೆ? ನಾವು ಹೋಗಿ ಕೈ ಹಿಡಿದು ಪ್ರೀತಿನ ಕಲ್ಸಕ್ಕಾಗಲ್ಲ ಅವ್ರಿಗೆ, ನನಗಾದ್ರೂ ಎಲ್ಲೇ ಆಗುತ್ತೆ. ಆದರೆ ಸದ್ಯಕ್ಕೆ ನಾವು ಅತ್ತಿಗೆಗೆ ಬುದ್ಧಿ ಕಲಿಸೋದು ಅನಿವಾರ್ಯ. ಇಲ್ಲ ಅಂತಂದ್ರೆ ಅಣ್ಣಂಗೆ ಅವರು ಸಂಪೂರ್ಣವಾಗಿ ಮೋಸ ಮಾಡ್ತಾರೆ. ನಾನು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ. ಇವ್ರು ಇನ್ನೇನಾದರೂ ಕಿತಾಪತಿ ಮಾಡೋದ್ರೊಳಗಡೆ ನಾವು ಅವ್ರ ಬಣ್ಣನ ಬಯಲು ಮಾಡಬೇಕು. ಅಣ್ಣ ಅವ್ರಿಗೆ ಸಂಪೂರ್ಣವಾಗಿ ಕ್ಲೋಸ್ ಆಗೋದ್ರೊಳಗಡೆ ನಾವು ಅವ್ರ ಬಗ್ಗೆ ತಿಳ್ಕೋಬೇಕು. ಊಟದ ರುಚಿ ನೋಡಿ ಬರಬೇಕು. ಅದು ಯಾರೋ ಸೆಲೆಬ್ರಿಟಿ ಬರ್ತಾರೆ ಅಂತ ಬರೋದಲ್ಲ. ಅವಳು ಹಾಗೆ ಹೇಳಲಿಲ್ಲ ಮೈದ್ನಾ. ಯಾರಾದರೂ ಸೆಲೆಬ್ರಿಟಿನ ಕರೆಸಿದ್ರೆ ಫಂಕ್ಷನ್ ಇನ್ನೂ ಚೆನ್ನಾಗಿರ್ತಿತ್ತು. ಯಾರಾದರೂ ಮುಖ್ಯವಾದವ್ರನ್ನೋ ಅಥವಾ ಫೇಮಸ್ ಆಗಿರೋರ್ ಕೈಲೋ ಉದ್ಘಾಟನೆ ಮಾಡ್ತಿದ್ರೆ ಚೆನ್ನಾಗಿರೋದು. ಹೊಸದಾಗಿ ಏನಾದರೂ ಶುರು ಮಾಡುವಾಗ ನಾವು ಹಾಲುಗ್ಸೋದ್ರಿಂದಾನೇ ಶುರು ಮಾಡೋದು. ನೀವೆಲ್ಲ ಮಾಡೋ ಪ್ಲಾನ್ ಅಲ್ಲಿ ಇದ್ದೀರೇನಮ್ಮ? ಇದೆಲ್ಲ ನಮ್ಮ ಕಾಲಕ್ಕೆ ಮುಗಿದೋಗುತ್ತೆ ಅಂತ ಅನ್ಕೊಂಡಿದ್ದೆ. ಹೇಗೆ ತಾತ, ಕಾಲ ಎಷ್ಟೇ ಬದಲಾದ್ರೂ ಕೆಲವೊಂದು ಪದ್ಧತಿನ ಹಾಗೆ ಉಳಿಸ್ಕೊಂಡು ಬರೋದೇ ಚಂದ ಅಲ್ವಾ? ಏನ್ ಚಂದನೋ ಏನೋ. ಏನ್ ಅಮೃತ ಏನೋ ಹೇಳ್ದಂಗಿತ್ತು? ಏನೋ ಜ್ಯೂಸ್ನ ಎಲ್ಲಿಂದ ಕತ್ಕೊಂಡ್ ಬಂದಿನ ಅನ್ನೋ ತರ ಮಾತಾಡ್ತಾ ಇದ್ದಾಳೆ. ಇದನ್ನ ನೀನೇ ಮಾಡ್ಕೊಂಡ್ ಬಂದಿರೋದ? ಹಾಗಿದ್ರೆ ನಾನ್ ಕುಡಿಯೋದಿಲ್ಲಪ್ಪ, ಮೊದ್ಲೇ ನನ್ಗೆ ಪ್ರಾಣ ಭಯ. ಸರ್, ನಾವು ಚಾನಲಿಂದ ಬಂದಿದ್ದೀವಿ. ನಿಮ್ಗೆ ಯಾರು ಬರೋದಕ್ಕೆ ಹೇಳಿದ್ರು? ಊಟ ಮಾಡ್ಬೇಕಾದ್ರೆ ಮಕ್ಕಳು ಫೋಟೋಸ್ ತೆಗಿಬೇಡಿ, ಕಣ್ಣೆಸರಾಗುತ್ತೆ. ಸಾರಿ ಸರ್, ಸಾರಿ. ಒಂದೆರಡು ಮಾತಾದ್ರೂ ಆಡಿ ಸರ್. ನನಗೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಸರ್. ಇದು ನನ್ನ ಖುಷಿಗೆ ಮಾಡ್ಕೊಂಡಿರೋ ಹೋಟ್ಲ್ ಅಷ್ಟೇ. ಗೊತ್ತು ಸರ್, ನಿಮ್ಗೆ ಪ್ರಚಾರ ಇಷ್ಟ ಇಲ್ಲ, ಆದರೆ ಇಲ್ಲಿವರೆಗೂ ಬಂದಿದ್ದೀವಿ, ಒಂದೆರಡು ಮಾತಾಡಿ. ಓಕೆ, ಆದರೆ ಪ್ಲೀಸ್ ಮಕ್ಕಳು ಫೋಟೋಸ್ ಮಾತ್ರ ತೆಗಿಬೇಡಿ. ಶೋರ್ ಸರ್. ಬನ್ನಿ ಬನ್ನಿ ಎಲ್ರು ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿಮ್ಮ. ಇವತ್ತು ನನಗೆ ತುಂಬಾ ಖುಷಿಯಾಗಿದೆ. ನಮ್ಮ ಇಡೀ ಕುಟುಂಬ ಒಟ್ಟಿಗಿದ್ದೀವಿ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಸಾಕು ಕನಸು ಈಡೇರ್ತಾ ಇದೆ. ಆ ನಿಜ ಯಜಮಾನ್ರೆ, ಹಾಗೆಲ್ಲ ಮಾಡಬೇಡಿ ನೀವು. ಮೊದಲೇ ಮೀಡಿಯಾದವರು ಇಲ್ಲಿವರೆಗೂ ಬಂದಿದ್ದಾರೆ, ನಾಲ್ಕು ಮಾತಾಡಿ ಕಳಿಸಿ. ಇಲ್ಲ ಅಂದ್ರೆ ಆಮೇಲೆ ಪ್ರಾಬ್ಲಮ್ ಮಾಡ್ತಾರೆ. ಅದಕ್ಕೆ ಹೇಳ್ತಾ ಇರೋದು ನಿಜ ಕಣ. ಎಲ್ಲೋ ಜರ್ನಲಿಸಮ್ ಆಗಿರೋ ಕಾಲ ಇದು. ಯಾಕೆ ಬೇಕು ಸುಮ್ಮನೆ ನಾಲ್ಕು ಮಾತಾಡಿ ಕಳ್ಸೋಣ ಬಿಡು. ಮಾತಾಡಿಲ್ಲ ಅಂದ್ರೆ ಅದನ್ನು ನ್ಯೂಸ್ ಮಾಡ್ತಾರೆ. ಸರಿ, ಇನ್ನೇನ್ ಮಾಡಕ್ಕಾಗುತ್ತೆ. ಸರಿ, ಹಾಗಾದ್ರೆ ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಬಂದ್ರೆ ಏನ್ ಬಂತು? 60 ಮಕ್ಕಳು ಜೀವದ ಜೊತೆ ಆಟ ಆಡ್ತೀಯಲ್ಲೋ ಪಾಪಿ. ನೋಡ್ಕೊಂಡು ಅಡಿಗೆ ಮಾಡೋಕೆ ಏನ್ರಿ ನಿಮ್ ರೋಗ? ನನ್ನ ಜಾಗರೂಕತೆಗೆ, ನನ್ನ ತಪ್ಪಿಗೆ ದೇವ್ರೇನ್ ಮಾಡ್ತಾನೆ ತಾತ. 60 ಜನ ಮಕ್ಕಳು ಹೊಟ್ಟೆ ನೋವಿಂದ ನರಳಾಡೋ ಹೋಗಿ ಮಾಡ್ಬಿಟ್ಟೆ ತಾತ. ನಾನು ಇವತ್ತಿನ ಮಕ್ಕಳ ಪರಿಸ್ಥಿತಿಗೆ ನಾನೇ ಕಾರಣ. ವೀಕ್ಷಕರೇ, ಶಾಂತಿಲ ಊಟದ ಮನೆಯ ಹತ್ತಿರ ನೆರೆದಿರುವ ಸಾರ್ವಜನಿಕರು ಸಾಕೇತ್ ರಾಜ್ಗುರು ವಿರುದ್ಧ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ನನ್ನ ನೋಡಬೇಕು ಕಲ್ಲಿಂದ ಈ ಟಿವಿ ಹಾಕೊಡ್ರಿ ನೀನು ಬುದ್ಧಿ ಇಲ್ವೇನೆ ಯಾಕೆ ಈ ನ್ಯೂಸ್ ಚಾನೆಲ್ ನ ಹಾಕ್ತೆ ಹಾ ಮೊದಲೇ ಅವರು ಗಿಲ್ಟ್ ಅಲ್ಲಿ ಇದ್ದಾರೆ ಮತ್ತಷ್ಟು ಗಿಲ್ಟ್ ಬರೋ ಹಾಗೆ ಮಾಡ್ತಾರೆ ಇವರು ನಿನಗೆ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ ಸಾಕೆತೋರೆ ಪ್ಲೀಸ್ ಸಾಕೆತೋರೆ ಇದನ್ನೆಲ್ಲ ಮನಸ್ಸಿಗೆ ತಗೋಬೇಡಿ ನೀವು ನ್ಯೂಸ್ ಅವರು ಹೋಗಿ ನಿಮ್ಮ ವಂಶ ನಿರಂಶ ಆಗೋಗ್ಲಿ